ದರ್ಶನ್ ವಿರುದ್ಧ ಇನ್ನೊಂದು ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ. ಇದು ದರ್ಶನ್ ವಿರುದ್ಧದ ಇನ್ನೊಂದು ಕೇಸ್ ಅನ್ನೋದು ತಿಳಿದು ಬರ್ತಾ ಇದೆ. ಕೇಸ್ ಏನಕ್ಕೆ, ಯಾವ ಉದ್ದೇಶಕ್ಕೆ ಅಂತ ಕೇಳಿದ್ರೆ, ಪ್ರಕರಣದಲ್ಲಿ ದರ್ಶನ್ ಸಹಚರರು ಸಾಕ್ಷಿದಾರನಿಗೆ ಬೆದರಿಕೆ ಹಾಕೋ ಕೆಲಸ ಹೆದರಿಸಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಕೋರ್ಟ್ ಇಂಥ ವಿಚಾರಗಳನ್ನ ಬಹಳ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ. ಅಂದ್ರೆ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರೋದು ಅಕ್ಷಮ್ಯ. ಅದೇನಾದ್ರೂ ಸಾಬೀತಾಯ್ತು ಅಂತ ಹೇಳಿದ್ರೆ ಕೋರ್ಟ್ ಕೇಸನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ. ಈಗ ಈ ಕೇಸ್ ಯಾವಾಗ ರೆಕಾರ್ಡ್ ಆಗ್ತಾ ಇರೋದು, ಜೊತೆಗೆ ಯಾರ ಮೇಲೆ ಯಾರು ಪ್ರಭಾವವನ್ನ ಬೀರೋದಕ್ಕೆ ಯತ್ನಿಸಿರೋದು, ದರ್ಶನ್ ಸಹಚರರು ಅಂದ್ರೆ ಯಾರು, ಆಚೆ ಇರೋರ ಯಾರ್ಯಾರು ಅನ್ನೋದ್ರ ಉಲ್ಲೇಖ ಏನಾದ್ರೂ ಆಗಿದೆಯಾ ಕಂಪ್ಲೇಂಟ್ ಕಾಪಿಯಲ್ಲಿ? ಖಂಡಿತವಾಗಿ ಮಮತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತ್ಯೇಕವಾಗಿ ಒಂದು ಎಫ್ಐಆರ್ ಅನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲನ್ನು ಮಾಡ್ಕೊಂಡಿರುವಂತದ್ದು. ಆ ದಾಖಲನ್ನು ಮಾಡ್ಕೊಂಡಿರೋ ಆ ಎಫ್ಐಆರ್ ನಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾರೆ, ಇವರು ಪ್ರಭಾವಿಗಳು, ಜೊತೆಗೆ ಇವರ ಜೊತೆಯಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಾಕ್ಷ್ಯನಾಶವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಒಂದು ಪ್ರತ್ಯೇಕವಾದ ಒಂದು ಪ್ರಕರಣವನ್ನು ಕೂಡ ನಾವು ದಾಖಲನ್ನು ಮಾಡ್ಕೊಂಡಿದ್ದೀವಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಂತೇಳಿ ಒಂದು ಉಲ್ಲೇಖವನ್ನು ಕೂಡ ಅವರು ಮಾಡಿರುವಂತದ್ದು. ಆ ಉಲ್ಲೇಖವನ್ನ ಮಾಡಿದ ಬಳಿಕ ಈಗ ತನಿಖೆಯನ್ನ ಕೂಡ ಮುಂದುವರಿಸ್ತೀವಿ. ಅದರಲ್ಲಿ ಯಾರ್ಯಾರು ಸಾಕ್ಷ್ಯನಾಶವನ್ನ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು, ಜೊತೆಗೆ ಸಾಕ್ಷಿದಾರರು ಅಂದ್ರೆ ಇದನ್ನ ನೋಡಿದಂತ ಐ ವಿಟ್ನೆಸ್ ಆದಂತ ಏನು ವಾಚ್ಮ್ಯಾನ್ ಇದ್ರು, ಅವರ ಮೇಲೆ ಪ್ರಭಾವನ ಬೀರಿರುವಂತದ್ದು, ಮತ್ತೊಂದಷ್ಟು ಜನರ ಮೇಲೆ ಪ್ರಭಾವನ ಬೀರಿರುವಂತ ಸಾಧ್ಯತೆಗಳಿದ್ದಾವೆ. ಅದ್ರ ಬಗ್ಗೆನು ಕೂಡ ಕೂಲಂಕುಷವಾಗಿ ವೆರಿಫೈ ಮಾಡುವಂತ ಪ್ರಯತ್ನಗಳನ್ನ ಈಗ ನಾವು ಮಾಡ್ತಾ ಇದೀವಿ ಅಂತೇಳಿ ಕೂಡ ಹೇಳಿಕೆಗಳನ್ನ ಕೋರ್ಟ್ ನಲ್ಲಿ ಕೊಟ್ಟಿರುವಂತದ್ದು. ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ದಾಖಲಾಗಿರುವಂತ ಏನು ಪ್ರಕರಣ ಏನಿದೆ, ಪ್ರತ್ಯೇಕವಾದ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯನ್ನ ಮಾಡಿ ಹೊರಗಡೆ ಇದ್ದಂತವರು ಈ ರೀತಿಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಿದಾರ ಅಥವಾ ಒಳಗಡೆ ಇದ್ದು ಅವರ ಜೊತೆಯಲ್ಲಿ ಬಳಸ್ಕೊಂಡು ಅವರ ಪ್ರಭಾವನ ಬಳಸ್ಕೊಂಡು ಏನಾದ್ರೂ ಸಾಕ್ಷ್ಯನಾಶವನ್ನ ಮಾಡಿದಾರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಮಮತಾ, ಮುಳ್ಳು ಯಾರನ್ನಾದ್ರೂ ವಶಕ್ಕೆ ಪಡೆಯೋ ಕೆಲಸ ಏನಾದ್ರೂ ಮಾಡಿದಾರ? ಮತ್ತೆ ಕೋರ್ಟ್ ಇಂತಹ ವಿಚಾರಗಳನ್ನ, ಮೊದಲೇ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪ್ರಭಾವವನ್ನ ಸಾಕ್ಷಿಗಳ ಮೇಲೆ ಬೀರೋ ಸಾಧ್ಯತೆ ಬಗ್ಗೆ, ಅಂದಾಜ್ ಬಗ್ಗೆ ಕೋರ್ಟ್ಗೂ ಕೂಡ ಇದ್ದೇ ಇರುತ್ತೆ. ಸೊ ಇದನ್ನ ಹೇಗ್ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅಂತ, ಯಾವ ಗ್ರೌಂಡ್ಸ್ ಮೇಲೆ, ಯಾವ ಬೇಸಸ್ ಮೇಲೆ ನೋಡುತ್ತೆ ಅಂತ? ಮಮತಾ, ಇವತ್ತು ಏನು ರಿಮ್ಯಾಂಡ್ ಕಾಪಿಯನ್ನ ಕೊಡೋ ಸಂದರ್ಭದಲ್ಲೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ಆ ಆರೋಪಿಗಳೇನಿದ್ದಾರೆ, ಆರೋಪಿಗಳೆಲ್ಲರೂ ಕೂಡ ಪ್ರಭಾವವನ್ನ ಬೀರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ವೆಬ್ ಪೋರ್ಟಲ್ ಮೂಲಕ ಒಂದಷ್ಟು ಮಾತುಕತೆಯನ್ನ ಮಾಡಿರುವಂತದ್ದು, ಮತ್ತು ಅವರು ಕೃತ್ಯದ ಸಮಯದಲ್ಲಿ ಬಳಸಿದಂತ ಸಿಮ್ ಕಾರ್ಡ್ ಗಳೇನಿತ್ತು ಅದನ್ನು ಕೂಡ ಬಿಸಾಡಿರುವಂತದ್ದು, ಅದಾದ ನಂತರ ಆನ್ಲೈನ್ ನ ಮೂಲಕ ಎಲೆಕ್ಟ್ರಿಕ್ ಶಾಕ್ ಕೊಡ್ಲಿಕ್ಕೆ ಆತನಿಗೆ ಆನ್ಲೈನ್ ನ ಮೂಲಕ ಒಂದಷ್ಟು ವೆಪನ್ ಗಳನ್ನ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರು ಇದಕ್ಕೆ ಸಾಥನ ಕೊಟ್ಟಂತವ್ರು ಯಾರು ಏನು ಅನ್ನೋದ್ರ ಬಗ್ಗೆನೂ ಕೂಡ ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕಿರುವಂತದ್ದು. ಸದ್ಯಕ್ಕೆ ಯಾರನ್ನು ಕೂಡ ವಶಕ್ಕೆ ಪಡ್ಕೊಂಡಿಲ್ಲ. ಈಗ ಜೈಲಿನ ಒಳಗಡೆ ಇರುವಂತ ಆರೋಪಿಗಳಿದ್ದಾರೆ, ಅವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಥವಾ ಜೈಲಿಂದ ಹೊರಗಡೆ ಬಂದಂತವರ ಮೇಲೆ ಎಫ್ಐಆರ್ ಅನ್ನ ಮಾಡ್ಕೊಂಡಿದಾರ ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ಜೈಲಿಂದ ಹೊರಗಡೆ ಇದ್ದಂತವರು ಅಥವಾ ಪೊಲೀಸ್ ಕಸ್ಟಡಿಯಿಂದ ಹೊರಗಡೆ ಇದ್ದಂತವರು ಈ ರೀತಿಯ ಪ್ರಭಾವನ ಬೀರಿದಾರ ಅಥವಾ ಸಾಕ್ಷಿಗಳನ್ನ ಬೆದರಿಸಿದಾರ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕಿರುವಂತದ್ದು. ಸದ್ಯಕ್ಕೆ ಆ ರೀತಿ ಯಾವುದೇ ರೀತಿಯ ಬೆಳವಣಿಗೆಗಳು ನಡೆದಿಲ್ಲ, ಯಾರನ್ನು ಕೂಡ ಇದುವರೆಗೂ ಕೂಡ ಅವರು ವಶಕ್ಕೆ ಪಡ್ಕೊಂಡಿಲ್ಲ. ಮಮತಾ, ಮುರಳಿ, ಈಗಾಗಲೇ ಈ ತಂಡದ ಮೇಲೆ, ಅಂದ್ರೆ ಈ ಗ್ಯಾಂಗ್ ನ ಮೇಲೆ ಐಪಿಸಿ ಸೆಕ್ಷನ್ 201 ಅಡಿ ಸಾಕ್ಷ್ಯನಾಶದ ಅಡಿಯಲ್ಲೇ ಕೇಸ್ ದಾಖಲಾಗಿರೋದ್ರಿಂದ ಇದಕ್ಕೆ ಇದನ್ನ ಆಡ್ ಆನ್ ಮಾಡ್ತಾರಾ ಅಥವಾ ಇದನ್ನ ಪ್ರತ್ಯೇಕ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸ್ತಾರಾ ಇವರು ಇಷ್ಟು ಜನರನ್ನ? ಮಮತಾ, ಏನಂದ್ರೆ ಪ್ರತ್ಯೇಕವಾದ ಒಂದು ಪ್ರಕರಣ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಏನು ಜೈಲಿ ಅಂದ್ರೆ ಪೊಲೀಸ್ ಕಸ್ಟಡಿಯಿಂದ ಹೊರಗಡೆ ಇರುವಂತವರು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳು ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾದ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮಮತಾ, ನೀವು ಹೇಳ್ತಾ ಇದ್ರಿ 201 ಐಪಿಸಿ ಸೆಕ್ಷನ್ 201 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ಒಳಗಡೆ ಇದ್ದಂಥ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ 17 ಆರೋಪಿಗಳಿಗೂ ಕೂಡ ಅಂತೇಳಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸೋದಕ್ಕಿಂತ ಮುಂಚೆನೂ ಸಾಕಷ್ಟು ಸಾಕ್ಷ್ಯಗಳನ್ನ ನಾಶಪಡಿಸಿರುವಂತಹ ಬೆಳವಣಿಗೆಗಳು ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಆರೋಪಿಗಳ ವಿರುದ್ಧ 201 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಜೈಲಿಂದ ಹೊರಗಡೆ ಇದ್ದಂಥವ್ರು, ಪೊಲೀಸ್ ಕಸ್ಟಡಿಯಿಂದ ಹೊರಗಡೆ ಇದ್ದಂಥವ್ರು ಯಾರ್ಯಾರು ಇದಕ್ಕೆ ಪ್ರಭಾವವನ್ನು ಬೀರಿದಾರ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕಂತದ್ದು. ಅವರು ಯಾರು ಆರೋಪಿಗಳು, ಅಂದ್ರೆ ಈ ರೀತಿಯಲ್ಲಿ ಬೆದರಿಕೆಯನ್ನು ಹಾಕ್ತಂಥವ್ರು ಯಾರು, ಜೊತೆಗೆ ಅವರನ್ನ ಹೆದರಿಸ್ತಾ
ಅಂತವ್ರು ಯಾರು, ಜೊತೆಗೆ 164 ನ ಅಡಿಯಲ್ಲಿ ಈಗಾಗಲೇ ನಾಲ್ವರು 164 ನ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಅವತ್ತು ಕೆಲಸ ನಿರ್ವಹಿಸ್ತಾ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಏನಿದ್ದ, ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಕೂಡ ಆಗಿದೆ. ಅದಾದ ನಂತರ ಒಂದಷ್ಟು ಜನ ಐ ವಿಟ್ನೆಸ್ ಗಳೇನಿದ್ರು, ಐ ವಿಟ್ನೆಸ್ ಗಳ ಹೇಳಿಕೆಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಸಲೆಂಡರ್ ಆದಂತವರು ಅಂದ್ರೆ ಆರೋಪಿಗಳು ಯಾರು ಪೊಲೀಸರ ಮುಂದೆ ಹೋಗಿ ಶರಣಾಗತರಾಗಿದ್ರು ಅವರನ್ನು ಕೂಡ ಹೇಳಿಕೆಗಳನ್ನ ದಾಖಲು ಮಾಡಬೇಕು ಅಂತೇಳಿ, ಅಂದ್ರೆ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲಾನು ಕೂಡ ನೋಡ್ತಾ ಹೋಗ್ತಾ ಇದ್ರೆ ಇದು ಹೊರಗಡೆ ಇದ್ದಂಥವ್ರು, ಪೊಲೀಸ್ ಕಸ್ಟಡಿಯಿಂದ ಹೊರಗಡೆ ಇದ್ದಂಥವ್ರು ಈ ರೀತಿಯ ಪ್ರಭಾವವನ್ನು ಬೀರಿದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮಮತಾ.